Hello dear students, in this session let's know about local government, that is panchayat system. Introduction: a democratic is the one which seeks to involve all the people including those at the local level in the administration of local areas. This administration at the local level by the local representatives is known as the local government. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯು ಸ್ಥಳೀಯ ಸರ್ಕಾರವನ್ನು ಸ್ಥಳೀಯ ಆಡಳಿತವನ್ನು ನಡೆಸುವ ಜನರ ಸಹಿತ ಎಲ್ಲರನ್ನು ಸಹ ಒಳಗೊಂಡಿರುತ್ತದೆ ಸ್ಥಳೀಯ ಪ್ರತಿನಿಧಿಗಳು ಸ್ಥಳೀಯ ಮಟ್ಟದಲ್ಲಿ ನಡೆಸುವ ಆಡಳಿತವನ್ನು ಸ್ಥಳೀಯ ಸರ್ಕಾರ ಎಂದು ನಾವು ಹೇಳ್ತೇವೆ ದಿಸ್ ಅಡ್ಮಿನಿಸ್ಟ್ರೇಷನ್ ಅಟ್ ದ ಲೋಕಲ್ ಲೆವೆಲ್ ಬೈ ದ ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಈಸ್ ನೋನ್ ಆಸ್ ದಿ ಲೋಕಲ್ ಗೌರ್ಮೆಂಟ್ It is often referred to as decentralization of power or grassroots democracy. ಇದನ್ನು ನಾವು ಅಧಿಕಾರದ ವಿಕೇಂದ್ರೀಕರಣ ಅಥವಾ ತಳಮಟ್ಟದ ಪ್ರಜಾಪ್ರಭುತ್ವ ಎಂದು ಯಾವುದನ್ನು ನಾವು ಸ್ಥಳೀಯ ಸರ್ಕಾರ ಅಥವಾ ಲೋಕಲ್ ಗೌರ್ಮೆಂಟನ್ನು ಕರೆಯುತ್ತೇವೆ In modern states, there is a great necessity to reduce the burden of central and the state governments. So local governments are usually established to make democracy more effective. ಆಧುನಿಕ ರಾಷ್ಟ್ರದಲ್ಲಿ ನಾವು ಗಮನಿಸುವುದಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹೊರೆಯನ್ನು ಕಡಿಮೆ ಮಾಡಬೇಕಾದ ಅವಶ್ಯಕತೆ ಇರುವುದರಿಂದಾಗಿ ಪ್ರಜಾಪ್ರಭುತ್ವವನ್ನು ಹೆಚ್ಚು ಪರಿಣಾಮಕಾರಿಯಾಗಿರಿಸಲು ಸ್ಥಳೀಯ ಸರ್ಕಾರಗಳನ್ನು ಸ್ಥಾಪಿಸಲಾಯಿತು ಅಲ್ಲದೆ ಸ್ಥಳೀಯವಾಗಿ ಆಡಳಿತದಲ್ಲಿ ಮುಂದೆ ಅನುಭವ ಪಡೆದವರು ಮುಂದೆ ಉನ್ನತ ಮಟ್ಟದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಈ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗಳ ಪ್ರಯೋಜನಕಾರಿಯಾಗಿದೆ Now let us know the definition and meaning of local self-government. Definition given by the Encyclopedia Britannica. The local government means authority to determine and hold executive measures within a restricted. ಸ್ಥಳೀಯ ಸರ್ಕಾರವೆಂದರೆ ನಿರ್ದಿಷ್ಟ ಭೂಪ್ರದೇಶದ ಒಳಗೆ ಕಾರ್ಯಾಂಗೀಯ ಕಾರ್ಯಕ್ರಮಗಳನ್ನು ನಿರ್ಧರಿಸಿ ಅನುಷ್ಠಾನಗೊಳಿಸುವುದು. ಒಂದು ನಿರ್ದಿಷ್ಟ ವಿದಿನ್ ದ ಟೆರಿಟರಿಯಲ್ಲಿ ಕಾರ್ಯಾಂಗೀಯ ಅಧಿಕಾರಗಳನ್ನು ನಿರ್ಧರಿಸಿ ಅನುಷ್ಠಾನಗೊಳಿಸುವ ಇರುವ ಅಧಿಕಾರ ಯಾವುದು ಸ್ಥಳೀಯ ಸರ್ಕಾರ ನೆಕ್ಸ್ಟ್ ಒನ್ ಮೀನಿಂಗ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸಿ ಲೋಕಲ್ ಗೌರ್ಮೆಂಟ್ಸ್ ಆರ್ ಕಂಪೋಸ್ಡ್ ಆಫ್ ರೆಪ್ರೆಸೆಂಟೇಟಿವ್ಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ದ್ಯಾಟ್ ಏರಿಯಾ ಇಟ್ ಈಸ್ ದ ಗೌರ್ಮೆಂಟ್ ಆಫ್ ಲೋಕಲ್ ಬಾಡೀಸ್ ಸ್ಥಳೀಯ ಸರ್ಕಾರಗಳು ಸ್ಥಳೀಯ ಜನರಿಂದ ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳಿಂದ ಕೂಡಿದ ಸಂಸ್ಥೆಗಳು ಅಂದರೆ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗಳಲ್ಲಿ ಇರುವಂತಹ ಸದಸ್ಯರಾರಿದ್ದರೂ ಅವರು ಅದೇ ಸ್ಥಳೀಯರು ಆಗಿರೋದ್ರಿಂದ ಈ ಸ್ಥಳೀಯರ ಆಡಳಿತವನ್ನೇ ನಾವೇನು ಹೇಳ್ತೇವೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಂತ ಹೇಳ್ತೇವೆ ಇಂತಹ ಈ ಸ್ಥಳೀಯ ಸ್ವಾಯತ್ತ ಸರ್ಕಾರವನ್ನು ನಾವು ಸ್ಥಳೀಯ ಆಡಳಿತ ನಡೆಸುವುದಕ್ಕಾಗಿ ಸ್ಥಾಪನೆಗೊಂಡಿರುವ ಸಂಸ್ಥೆಗಳು ಎಂಬುದಾಗಿ ನಾವು ಲೋಕಲ್ ಸೆಲ್ಫ್ ಗೌರ್ಮೆಂಟನ್ನು ಕರೆಯುತ್ತೇವೆ ಉದಾಹರಣೆಗೆ ಯಾವುದೆಲ್ಲ ಇದೆ ಪಂಚಾಯತ್ ಇದೆ ಜಿಲ್ಲಾ ಪಂಚಾಯತ್ ಇದೆ ನಗರಸಭೆ ಇದೆ ಮಹಾನಗರ ಪಾಲಿಕೆ ಇದೆ ಪಂಚಾಯತ್ ಡಿಸ್ಟ್ರಿಕ್ಟ್ ಬೋರ್ಡ್ಸ್ Municipality corporations. So you know that these local self governments are usually subordinate to the central and the state government. ಅಂದರೆ ಸ್ಥಳೀಯ ಸರ್ಕಾರಗಳು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅಧೀನವಾಗಿ ಸಬಾರ್ಡಿನೇಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ ನೆಕ್ಸ್ಟ್ ಒನ್ ಟೈಪ್ಸ್ ಆಫ್ ಲೋಕಲ್ ಗೌರ್ಮೆಂಟ್ಸ್ In this, let us understand like how this local government established in India and how they started to work and what are the committees that helped to establish local government in India. So the first committee we have is Balwant Rai Mehta Committee 1957. So after independence, the idea of local self-government was incorporated into directive principles of state policy. So as a result, Article 40 stated as follow, the state shall take steps to organize village panchayats and endow them with such powers as may be necessary to enable them to function as the units of self-governments. So in order to implement this article, the central government then decided to appoint Balwant Rai Mehta Committee in 1957. Entrusting it with the responsibility of laying down some uniformity in its implementation. So this committee recommended the establishment. That means this committee recommended the establishment of self-governments at three levels, village, block and district levels.
ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಸ್ಥಳೀಯ ಸರ್ಕಾರದ ಪರಿಕಲ್ಪನೆಯನ್ನು ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಳವಡಿಸಲಾಯಿತು, DPSPಯಲ್ಲಿ ಅಳವಡಿಸಲಾಗಿತ್ತು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ. ಇದರ ಪರಿಣಾಮವಾಗಿ ಸಂವಿಧಾನದ 40ನೇ ವಿಧಿಯು ಈ ರೀತಿ ಹೇಳ್ತದೆ, ಅಂದರೆ ರಾಷ್ಟ್ರವು ಗ್ರಾಮ ಪಂಚಾಯತ್ಗಳನ್ನು ರಚಿಸಲು ಕ್ರಮ ಕೈಗೊಳ್ಳಬೇಕು, ಅವು ಸ್ವಯಂ ಆಡಳಿತ ಸರ್ಕಾರದ ಘಟಕಗಳಾಗಿ ಕಾರ್ಯಾಚರಿಸಲು ಬೇಕಾದೆಲ್ಲ ಅಧಿಕಾರಗಳನ್ನು ಯಾವುದು ರಾಷ್ಟ್ರಗಳು ನೀಡಬೇಕು ಎಂಬುದಾಗಿ ಈ ವಿಧಿ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ಏನು ಮಾಡ್ತದೆ, 1957 ಬಲವಂತ ರಾಯ್ ಮೆಹ್ತಾ ಕಮಿಟಿಯನ್ನು ನೇಮಕ ಮಾಡ್ತದೆ. ಇದು ಇಡೀ ರಾಷ್ಟ್ರದಲ್ಲಿ ಏಕರೂಪದ ಸ್ಥಳೀಯ ಆಡಳಿತ ಪದ್ಧತಿಯನ್ನು ಜಾರಿಗೆ ತರಲು ತನ್ನ ಸೂಕ್ತ ವರದಿ ಸಲ್ಲಿಸಲು ತಿಳಿಸಿತು. ಆನಂತರ ಈ ಸಮಿತಿ ಏನು ಮಾಡ್ತದೆ, ಗ್ರಾಮೀಣ ಪ್ರಗತಿಯನ್ನು ಸಮರ್ಪಕವಾಗಿ ಸಾಧಿಸಲು ಎಷ್ಟು 3 ಹಂತದ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕೆಂದು ಶಿಫಾರಸು ಮಾಡಿತು. ಈ 3 ಸಮಿತಿಯಿಂದ ಇದು ಶಿಫಾರಸು ಮಾಡಿದ ಇದರಿಂದ 3 ಹಂತದ ಸ್ಥಳೀಯ ಸಂಸ್ಥೆಗಳು ಜಾರಿಗೆ ಬಂತು. ಅವುಗಳೆಂದರೆ ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪಂಚಾಯತ್. ದೇ ಆರ್ ಆ್ಯಸ್ ಫಾಲೋ ಟೈಪ್ಸ್ ಆಫ್ ಲೋಕಲ್ ಗೌರ್ಮೆಂಟ್ಸ್: ವಿಲೇಜ್ ಪಂಚಾಯತ್ ಅಟ್ ದಿ ವಿಲೇಜ್ ಲೆವೆಲ್, ಪಂಚಾಯತ್ ಸಮಿತಿ ಅಟ್ ದಿ ಬ್ಲಾಕ್ ಲೆವೆಲ್, ಆ್ಯಂಡ್ ಜಿಲ್ಲಾ ಪರಿಷತ್ ಅಟ್ ದಿ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ದ ರೆಕಮೆಂಡೇಶನ್ಸ್ ಆಫ್ ದಿಸ್ ಕಮಿಟಿ ವೇರ್ ಇಂಪ್ಲಿಮೆಂಟೆಡ್ ಬೈ ಮೆನಿ ಸ್ಟೇಟ್ಸ್. ದ ಫಸ್ಟ್ ಸ್ಟೇಟ್ ಗೌರ್ಮೆಂಟ್ ಟು ಹ್ಯಾವ್ ಇಂಪ್ಲಿಮೆಂಟೆಡ್ ದಿಸ್ ರೆಕಮೆಂಡೇಶನ್ ವಾಸ್ ದಿ ರಾಜಸ್ಥಾನ್ ಆನ್ October 2, 1958. ಆ್ಯಂಡ್ ನೆಕ್ಸ್ಟ್ ಆರ್ ಗೌರ್ಮೆಂಟ್, ದಟ್ ಇಸ್ ಕರ್ನಾಟಕ ಗೌರ್ಮೆಂಟ್, ಎಕ್ಸಿಕ್ಯೂಟೆಡ್ ದೆಮ್ ಇನ್ ದಿ 1959. ನೆಕ್ಸ್ಟ್ ವಿ ಹ್ಯಾವ್ ಅಶೋಕ್ ಮೆಹ್ತಾ ಕಮಿಟಿ. ಸಿ, ಅಶೋಕ್ ಮೆಹ್ತಾ ಕಮಿಟಿ ಅಪಾಯಿಂಟೆಡ್ ಬಿಕಾಸ್ ದ ಅಬೌವ್ ಕಮಿಟೀಸ್ ರೆಕಮೆಂಡೇಶನ್ಸ್ ವೇರ್ ಪಾರ್ಷಿಯಲಿ ಅಡಾಪ್ಟೆಡ್ ದ ಜನತಾ ಪಾರ್ಟಿ ವಿಚ್ ಕೇಮ್ ಟು ಪವರ್ ಇನ್ 1977 ಅಟ್ ದ ಸೆಂಟ್ರಲ್ ಸೆಂಟರ್ ಅಪಾಯಿಂಟೆಡ್ ಅ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಅಶೋಕ್ ಮೆಹ್ತಾ ಇನ್ ಆರ್ಡರ್ ಟು ರಿವೈವ್ ದ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ದ ಕಮಿಟಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ 1978 ವಿತ್ ಎನ್ಯುಮರೇಬಲ್ ರೆಕಮೆಂಡೇಷನ್ಸ್. ಸೊ ಸಮ್ ಆಫ್ ದೆಮ್ ಆರ್ ಆಸ್ ಫಾಲೋ: ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಟ್ಯಾಕ್ಸ್ ಇಂಪೋಸಿಂಗ್ ಪವರ್ ಟು ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್, ಪಾರ್ಟಿಸಿಪೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ಪಂಚಾಯತ್ ಸಿಸ್ಟಮ್, ಪ್ರೊಟೆಕ್ಷನ್ ಆಫ್ ವೀಕರ್ ಸೆಕ್ಷನ್ಸ್. ಸೊ ಈ ಅಶೋಕ್ ಮೆಹ್ತಾ ಕಮಿಟಿ ಏನು ಮಾಡ್ತದೆ, ಭಾರತೀಯ ಸಂವಿಧಾನದ 40ನೇ ವಿಧಿ ಅನ್ವಯ ಮತ್ತು ಬಲವಂತ ರಾಯ್ ಮೆಹ್ತಾ ವರದಿ ಅನ್ವಯ ರಾಷ್ಟ್ರದಾದ್ಯಂತ ಜಾರಿಗೊಂಡಿರುವ ಪಂಚಾಯತ್ ರಾಜ್ ವ್ಯವಸ್ಥೆ ಅನುಷ್ಠಾನದ ಸಮರ್ಪಕತೆಯನ್ನು ಅರಿತುಕೊಳ್ಳಲು ಹಾಗೂ ಸಮಗ್ರವಾಗಿ ಅದನ್ನು ಪುನರ್ವಿಮರ್ಶೆ ಮಾಡಲು, ಯಾವುದನ್ನು ಬಲವಂತ ರಾಯ್ ಮೆಹ್ತಾ ಕಮಿಟಿಯ ಪುನರ್ವಿಮರ್ಶನೆ ಮಾಡಲು 1977 ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ ಅಶೋಕ್ ಮೆಹ್ತಾ ನೇತೃತ್ವದ ಸಮಿತಿಯೊಂದನ್ನು ರಚಿಸ್ತದೆ. ಈ ಸಮಿತಿ 1978 ತನ್ನ ಶಿಫಾರಸುಗಳನ್ನೊಳಗೊಂಡ ವರದಿಯನ್ನು ನೀಡಿತು. ಈ ವರದಿ ಒಳಗೊಂಡ ಕೆಲವು ಅಂಶಗಳು ಈ ರೀತಿ ಇವೆ: ಏನಾಗಬೇಕು, ಒಂದು ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು, 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಬೇಕು, ಇನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ, ಪಂಚಾಯತ್ ಪಕ್ಷಗಳ ಭಾಗವಹಿಸಿಕೆ ಮತ್ತು ದುರ್ಬಲ ವರ್ಗದ ರಕ್ಷಣೆ ಇತ್ಯಾದಿ. ಸೊ ದೀಸ್ ವೇರ್ ದ ಫಾಲೋವಿಂಗ್ ರೆಕಮೆಂಡೇಶನ್ಸ್ ಆಫ್ ಅಶೋಕ್ ಮೆಹ್ತಾ ಕಮಿಟೀಸ್. ಸೊ ಇಟ್ ವಾಸ್ ದ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಟುಕ್ ದ ಇನಿಷಿಯೇಟಿವ್ ಇನ್ 1978 ಟು ಎಸ್ಟಾಬ್ಲಿಷ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆಸ್ ಪರ್ ದ ರೆಕಮೆಂಡೇಶನ್ಸ್ ಆಫ್ ದಿ ಅಶೋಕ್ ಮೆಹ್ತಾ ಕಮಿಟಿ. ದಸ್ ಅಂಡರ್ ಅಶೋಕ್ ಮೆಹ್ತಾ ಕಮಿಟಿ ದಿಸ್ ಪಂಚಾಯತ್ ರಾಜ್ ಬಿಕಮ್ ಅ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್. ಸೊ ಪಶ್ಚಿಮ ಬಂಗಾಳ ಸರ್ಕಾರ ಏನು ಜವಾಬ್ದಾರಿಯನ್ನು ವಹಿಸಿ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನಂತೆ ಮೊದಲ ಬಾರಿಗೆ 1978 ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಯನ್ನು ಸ್ಥಾಪಿಸಿತು. ಹೀಗೆ ಅಶೋಕ್ ಮೆಹ್ತಾ ಸಮಿತಿ ಅಡಿಯಲ್ಲಿ ಈ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಏನು ರಾಜಕೀಯ ಸಂಸ್ಥೆಗಳಾಗಿ ರೂಪುಗೊಂಡಿತು. ಈಗ ಈ ಸಂಸ್ಥೆಗಳಿಗೆ ಯಾವಾಗ ಸಂವಿಧಾನಿಕ ಮಾನ್ಯತೆ ದೊರೆಯಿತು? ಸೊ ವೆನ್ ದಿಸ್ ಇನ್ಸ್ಟಿಟ್ಯೂಷನ್ಸ್, ಲೋಕಲ್ ಸೆಲ್ಫ್ ಇನ್ಸ್ಟಿಟ್ಯೂಷನ್ ಗಾಟ್ ಕಾನ್ಸ್ಟಿಟ್ಯೂಷನಲ್ ಸ್ಯಾಂಕ್ಷನ್. ಸೊ ಇಟ್ ವಾಸ್ ದೆನ್ ಡ್ಯೂ ಟು ದ ಫೇಲಿಯರ್ ಆಫ್ ದಿ ಟೂ ಕಮಿಟೀಸ್. ಟೂ ಕಮಿಟೀಸ್ ಮೀನ್ಸ್ ಬಲವಂತ ರಾಯ್ ಮೆಹ್ತಾ ಕಮಿಟಿ ಆ್ಯಂಡ್ ಅಶೋಕ್ ಮೆಹ್ತಾ ಕಮಿಟೀಸ್, ದೇ ವೇರ್ ಫೇಲ್ಡ್ ಇನ್ ಅಚೀವಿಂಗ್ ದ ಡಿಸೈರ್ ರಿಸಲ್ಟ್ಸ್. ಸೊ ದ ಗೌರ್ಮೆಂಟ್ ಆಫ್ ರಾಜೀವ್ ಗಾಂಧಿ ಸೆಟಪ್ ಅ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ ಎಲ್ ಎಮ್ ಶಿಂಗ್ವಿ ಇನ್ 1986. ಸೊ ದಿಸ್ ಕಮಿಟಿ ರೆಕಮೆಂಡೆಡ್ ದ್ಯಾಟ್ ದೀಸ್ ಇನ್ಸ್ಟಿಟ್ಯೂಷನ್ ಶುಡ್ ಬಿ ಗಿವನ್ ಅ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್, ಅಂದರೆ ಪಂಚಾಯತ್ ರಾಜ್ಗಳಿಗೆ ಏನು ಕೊಡಬೇಕು, ಸಂವಿಧಾನಿಕ ಮಾನ್ಯತೆಯನ್ನು ನೀಡಬೇಕು ಎಂಬುದು ಈ ಒಂದು ಡಾಕ್ಟರ್ ಎಲ್ ಎಮ್ ಶಿಂಗ್ವಿ ನೇತೃತ್ವದ ಕಮಿಟಿ ಏನಾಗಿತ್ತು
ಒಂದು ರೆಕಮೆಂಡೇಷನ್ ಆಗಿತ್ತು. ಇನ್ ಆರ್ಡರ್ ಟು ಡೂ ಸೋ ದ 64th, 65th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ ವೇರ್ ಮೂವ್ಡ್ ವಿಚ್ ವೇರ್ ಪಾಸ್ಡ್ ಬೈ ದಿ ಲೋಕಸಭಾ ಬಟ್ ನಾಟ್ ಬೈ ದಿ ರಾಜ್ಯಸಭಾ. ಈ ಮೇಲಿನ ಎರಡೂ ಸಮಿತಿಗಳ ವರದಿಗಳು ಕೂಡ ಅಪೇಕ್ಷಿತ ಫಲಿತಾಂಶಗಳಂದರೆ ಅಶೋಕ್ ಮೆಹ್ತಾ ಸಮಿತಿ ಮತ್ತು ಬಲವಂತ್ ರಾಯ್ ಮೆಹ್ತಾ ಸಮಿತಿ ಅಪೇಕ್ಷಿತ ಫಲಿತಾಂಶವನ್ನು ತರಲು ವಿಫಲವಾದ್ದರಿಂದ ರಾಷ್ಟ್ರದಾದ್ಯಂತ ಪಂಚಾಯತ್ ರಾಜ್ ವ್ಯವಸ್ಥೆಗಳು ಏನು ಫಲಕಾರಿಯಾಗದೆ ವಿಫಲವಾಗ್ತಿರುವುದು ಕಾಣ್ತದೆ. ಆದಂತೆ ಏನಾಯಿತು, ಇದಕ್ಕಾಗಿ ಸ್ಥಳೀಯ ಸರ್ಕಾರಗಳ ಬಲವರ್ಧನೆಗಾಗಿ ರಾಜೀವ್ ಗಾಂಧಿ 1986 ಡಾಕ್ಟರ್ ಎಲ್ ಎಂ ಶಿಂಗ್ವಿ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸ್ತಾರೆ. ಈ ಸಮಿತಿ ಸ್ಥಳೀಯ ಸಂಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅವುಗಳಿಗೆ ಸಂವಿಧಾನ ಮಾನ್ಯತೆ ನೀಡಲು ಶಿಫಾರಸು ಮಾಡಿತು. ಅದರಂತೆ ಸ್ಥಳೀಯ ಸ್ವಯಂ ಆಡಳಿತ ಸರ್ಕಾರಗಳ ಸಬಲೀಕರಣಕ್ಕಾಗಿ ಸ್ಥಳೀಯ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗಳ ಸಬಲೀಕರಣಕ್ಕಾಗಿ 64 ಮತ್ತು 65ನೇ ತಿದ್ದುಪಡಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ರಾಜೀವ್ ಗಾಂಧಿ ಸರ್ಕಾರ ಜಾರಿಗೆ 1989 ಮಂಡಿಸ್ತದೆ. ಆದರೆ ಇದು ಬಹುಮತ ದೊರೆಯದೆ ಏನು ಸಕ್ಸಸ್ ಆಗುವುದಿಲ್ಲ. ಆನಂತರ ಆಫ್ಟರ್ ದ್ಯಾಟ್ ದ ಗೌರ್ಮೆಂಟ್ ಆಫ್ PV ನರಸಿಂಹ ರಾವ್ ಟುಕ್ ಅಪ್ ದ ಮ್ಯಾಟರ್ ಒನ್ಸ್ ಅಗೇನ್ ವಿತ್ ದ ಸೇಮ್ ಮೋಟಿವ್. ಹೆನ್ಸ್ ದ 72nd ಅಮೆಂಡ್ಮೆಂಟ್ ಬಿಲ್ ಬಿಕೇಮ್ 73rd ಅಮೆಂಡ್ಮೆಂಟ್ ಆ್ಯಕ್ಟ್ ಆ್ಯಂಡ್ ವಾಸ್ 73rd ಆ್ಯಂಡ್ 74th ಆ್ಯಕ್ಟ್ ವಾಸ್ ಪ್ಲೇಸ್ಡ್ ಇನ್ ದ ಪಾರ್ಟ್ 9th ಆಫ್ ದಿ ಕಾನ್ಸ್ಟಿಟ್ಯೂಷನ್. ದಿಸ್ ಪ್ರೊವೈಡ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಟ್ 3 ಲೆವೆಲ್ಸ್: ವಿಲೇಜ್ ಲೆವೆಲ್, ಡಿಸ್ಟ್ರಿಕ್ಟ್ ಪಂಚಾಯತ್ ಅಟ್ ದಿ ಡಿಸ್ಟ್ರಿಕ್ಟ್ ಲೆವೆಲ್ ಆ್ಯಂಡ್ ದ ಇಂಟರ್ಮೀಡಿಯೇಟ್ ಪಂಚಾಯತ್ ವಿಚ್ ಸ್ಟ್ಯಾಂಡ್ಸ್ ಬಿಟ್ವೀನ್ ದ ವಿಲೇಜ್ ಆ್ಯಂಡ್ ದಿ ಡಿಸ್ಟ್ರಿಕ್ಟ್ ಲೆವೆಲ್ ಇನ್ ದ ಸ್ಟೇಟ್ ವಿಚ್ ಹ್ಯಾವ್ ದ ಪಾಪ್ಯುಲೇಷನ್ ಆಫ್ ಮೋರ್ ದ್ಯಾನ್ 2 ಲ್ಯಾಕ್. ಅನಂತರ PV ನರಸಿಂಹರಾವ್ ರವರ ಸರ್ಕಾರ ಈ ಮಸೂದೆಗೆ ಸಂಸತ್ತಿನ ಒಪ್ಪಿಗೆ ಪಡೆಯಲು ಸಫಲವಾಯಿತು. ಅಂದರೆ PV ನರಸಿಂಹರಾವ್ರ ಸರ್ಕಾರದ ಒಂದು ರೆಕಮೆಂಡೇಷನ್ಸಿಂದ ಈ ಮಸೂದೆಗೆ ಸಂಸತ್ತಿನ ಒಪ್ಪಿಗೆ ಪಡೆಯಿತು. ಇದರ ಫಲವಾಗಿ ಸಂವಿಧಾನದ 73 ಮತ್ತು 74 ತಿದ್ದುಪಡಿ ಇದನ್ನು ಭಾಗ 9 ಅಳವಡಿಸಲಾಗಿದೆ. ಈ 73ನೇ ತಿದ್ದುಪಡಿಯಂತೆ 74ನೇ ತಿದ್ದುಪಡಿ ಇಟ್ಸ್ ಅಬೌಟ್ ದ ಅರ್ಬನ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. 73ನೇ ತಿದ್ದುಪಡಿಯಂತೆ ಏನಾಯಿತು, ಗ್ರಾಮ ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ಜಿಲ್ಲಾ ಮಟ್ಟಗಳ ನಡುವಿನ ಮಟ್ಟ ಈ ಮೂರು ಸ್ತರದ ಗ್ರಾಮೀಣ ಸ್ವಯಂ ಆಡಳಿತ ಸರ್ಕಾರ ಜಾರಿಗೆ ಬಂದಿತ್ತು. ಸೊ 74th ಅಮೆಂಡ್ಮೆಂಟ್ ಇನ್ಕ್ಲೂಡ್ 9A ವಿಚ್ ಡೀಲ್ಸ್ ವಿತ್ ದ ಅರ್ಬನ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ದಿಸ್ ಇಸ್ ಇಫೆಕ್ಟಿವ್ ಸಿನ್ಸ್ 1993 ಆ್ಯಂಡ್ ಪ್ರೊವೈಡ್ಸ್ ಫಾರ್ ದಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅಟ್ ವೇರಿಯಸ್ ಲೆವೆಲ್. ಸೊ 74ನೇ ತಿದ್ದುಪಡಿಯು ಭಾಗ 9A ಪ್ರಸ್ತಾಪವಾಗಿದ್ದು ಇದು ನಗರ ಆಡಳಿತದ ಬಗ್ಗೆ ವಿವರಿಸುತ್ತದೆ, ಅಲ್ಪ ಅರ್ಬನ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ತಿಳಿಸ್ತದೆ. ಈ ಎರಡೂ ತಿದ್ದುಪಡಿಗಳು 1993 ಜಾರಿಗೆ ಬಂದು ವಿವಿಧ ಮಟ್ಟದಲ್ಲಿ ಸ್ಥಳೀಯ ಆಡಳಿತಗಳು ಕಾರ್ಯಾಚರಣೆಯಲ್ಲಿವೆ. ಅಲ್ಲದೆ ಈ ತಿದ್ದುಪಡಿಗಳು ರಾಜ್ಯ ಸರ್ಕಾರಗಳಿಗೆ ಸೂಕ್ತ ಶಾಸನ ರೂಪಿಸಲು ಅಧಿಕಾರ ಹಾಗೂ ಅವಕಾಶಗಳನ್ನು ಕಲ್ಪಿಸಿವೆ. ನೆಕ್ಸ್ಟ್ ನಾವು ಒಂದೊಂದನ್ನೇ ತಿಳ್ಕೊಳ್ಳುವ ಲೋಕಲ್ ಗೌರ್ಮೆಂಟ್ಸ್ ಇಟ್ಸ್ ಆರ್ಗನೈಸೇಷನ್ ಆ್ಯಂಡ್ ಪವರ್ಸ್. ಸಿನ್ಸ್ ದ ಪ್ಯಾಸೇಜ್ ಆಫ್ 73rd, ದ್ಯಾಟ್ ಮೀನ್ಸ್ ಇಟ್ ಈಸ್ ದ 73rd ಆ್ಯಂಡ್ 74th ಅಮೆಂಡ್ಮೆಂಟ್ ವಿಚ್ ಸ್ಪೀಕ್ಸ್ ಅಬೌಟ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆ್ಯಂಡ್ ಆಲ್ಸೋ ಸ್ಪೀಕ್ಸ್ ಅಬೌಟ್ ಅರ್ಬನ್ ಸೆಲ್ಫ್ ಗೌರ್ಮೆಂಟ್. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ 73rd ಅಮೆಂಡ್ಮೆಂಟ್, ದ್ಯಾಟ್ ಈಸ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ರೂರಲ್ ಏರಿಯಾ. ಸಿನ್ಸ್ ದ ಪ್ಯಾಸೇಜ್ ಆಫ್ 73rd ಆ್ಯಂಡ್ 74th ಅಮೆಂಡ್ಮೆಂಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ ಫಾಲೋವಿಂಗ್ 3-tier ರೂರಲ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸಿಸ್ಟಮ್ ಹ್ಯಾವ್ ಬಿನ್ ಅಡಾಪ್ಟೆಡ್. ಸೊ ದೇ ಆರ್ ಆಸ್ ಫಾಲೋ: ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಆ್ಯಂಡ್ ಜಿಲ್ಲಾ ಪಂಚಾಯತ್. ಫಸ್ಟ್ ಲೆಟ್ಸ್ ನೋ ಅಬೌಟ್ ಗ್ರಾಮ ಪಂಚಾಯತ್. ಸಿ, ಗ್ರಾಮ ಪಂಚಾಯತ್ ಆಸ್ ಪರ್ ದ ಗ್ರಾಮ ಪಂಚಾಯತ್ ಆ್ಯಕ್ಟ್ ಆಫ್ 1993, ಗ್ರಾಮ ಪಂಚಾಯತ್ ಇಸ್ ದ ಪ್ರೈಮರಿ ಆಫ್ ದ 3-tier ಸಿಸ್ಟಮ್. A village or group of village having a population of not less than 5,000 but more than 7,000 is called the village panchayat. It is the assistant commissioner who declares an area as gram panchayat. Andre gram panchayatiyu 3 stara panchayat raj vyavastheya prathamika samsthayagide. Samanyavagi illi 5000 dinda 7000 janasankhye iruva grama athava gramagala samudayakkondu ಗ್ರಾಮ ಪಂಚಾಯತಿಯ ರಚನೆಯಾಗ್ತದೆ.
ಕೆಲವು ಆಯ್ದ ಜಿಲ್ಲೆಗಳಲ್ಲಿ 2500ಕ್ಕೆ ಕಡಿಮೆ ಜನಸಂಖ್ಯೆ ಇದ್ದರೂ ಜಿಲ್ಲಾಧಿಕಾರಿಗಳ ನಿಷ್ಕರ್ಷೆ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿ ರಚಿಸಬಹುದು. ಈಗ ಇದರ ರಚನೆಯನ್ನು ನೋಡ್ಕೊಳ್ಳೋದಾದರೆ, ದ ನಂಬರ್ ಆಫ್ ಮೆಂಬರ್ಸ್ ಇನ್ ಗ್ರಾಮ ಪಂಚಾಯತ್ ಇಸ್ ಯೂಶ್ವಲಿ ನೋಟಿಫೈಡ್ ಬೈ ದಿ ಡೆಪ್ಯೂಟಿ ಕಮಿಷನರ್ ಫ್ರಮ್ ಟೈಮ್ ಟು ಟೈಮ್. ಯೂಶ್ವಲಿ ದ ರೇಷ್ಯೋ ಇಸ್ 1 ರೆಪ್ರೆಸೆಂಟೇಟಿವ್ ಫಾರ್ ಎವ್ರಿ 400 ಆಫ್ ದಿ ಪಾಪ್ಯುಲೇಷನ್. ಸೀಟ್ಸ್ ಹ್ಯಾವ್ ಬಿನ್ ರಿಸರ್ವ್ಡ್ ಫಾರ್ ಎಸ್ ಸಿ ಆ್ಯಂಡ್ ಎಸ್ ಟೀಸ್ ಇನ್ ದ ಪ್ರಪೋರ್ಷನ್ ಆಫ್ ಟು ದೇಯರ್ ಪಾಪ್ಯುಲೇಷನ್. 1/3 ಆಫ್ ದಿ ಸೀಟ್ಸ್ ಆರ್ ಆಲ್ಸೋ ರಿಸರ್ವ್ಡ್ ಫಾರ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ 1/3 ಫಾರ್ ದಿ ವುಮೆನ್ಸ್. ಸೀಟ್ಸ್ ರಿಸರ್ವ್ಡ್ ಇನ್ ಡಿಫ್ರೆಂಟ್ ಕಾನ್ಸ್ಟಿಟ್ಯುವೆನ್ಸಿಸ್ ಇನ್ ದ ಪಂಚಾಯತ್ ಏರಿಯಾ ಆರ್ ಅಲಾಟೆಡ್ ಆನ್ ದ ಬೇಸಿಸ್ ಆಫ್ ರೊಟೇಷನ್. ಆಲ್ ದ ಮೆಂಬರ್ಸ್ ಆರ್ ಡೈರೆಕ್ಟ್ಲಿ ಇಲೆಕ್ಟೆಡ್. ಈಗ ಇದರ ರಚನೆಯನ್ನು ನೋಡೋದಾದರೆ, ಪ್ರತಿ ಗ್ರಾಮ ಪಂಚಾಯಿತಿಯ ಒಟ್ಟು ಜನಪ್ರತಿನಿಧಿಗಳ ಸಂಖ್ಯೆಯನ್ನು ಜಿಲ್ಲಾಧಿಕಾರಿಗಳು ನಿರ್ಧರಿಸಿ ಪ್ರಕಟ ಮಾಡ್ತಾರೆ. ಸಾಮಾನ್ಯವಾಗಿ ಪ್ರತಿ 400 ಜನರಿಗೆ ಓರ್ವ ಚುನಾಯಿತ ಸದಸ್ಯನಿರುತ್ತಾನೆ. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಜನಸಂಖ್ಯೆಯ ಅನುಸಾರವಾಗಿ ಮೀಸಲಾತಿ ಇದೆ. ಹಾಗೆ 1/3 ಸ್ಥಾನಗಳನ್ನು ಹಿಂದುಳಿದ ವರ್ಗಗಳಿಗೆ, ಇನ್ನು 1/3 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಇನ್ನು ಪಂಚಾಯಿತಿಯ ವಿವಿಧ ಕ್ಷೇತ್ರಗಳಿಗೆ ಮೀಸಲಿಟ್ಟ ಈ ಸ್ಥಾನಗಳು ಆಗಾಗ ಸರದಿಯಂತೆ ಬದಲಾಗುತ್ತವೆ. ಆದರೆ ಎಲ್ಲ ಸದಸ್ಯರುಗಳು ನೇರವಾಗಿ ಚುನಾಯಿಸಲ್ಪಡುತ್ತಾರೆ. ಈಗ ಪವರ್ಸ್ ಆ್ಯಂಡ್ ಫಂಕ್ಷನ್ಸನ್ನು ನೋಡೋದಾದರೆ, ಲೆಟ್ ಅಸ್ ಲುಕ್ ಎಟ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಗ್ರಾಮ ಪಂಚಾಯತ್. ದ ಫಸ್ಟ್ ಒನ್, ಫಾರ್ಮೇಷನ್ ಆಫ್ ಆ್ಯನ್ಯುವಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಆಫ್ ಪಂಚಾಯತ್ ಏರಿಯಾ, ಅಂದರೆ ಪಂಚಾಯತ್ ಕ್ಷೇತ್ರದ ವಾರ್ಷಿಕ ಅಭಿವೃದ್ಧಿ ಯೋಜನೆ ತಯಾರಿಸುವುದು. ಫಾರ್ಮೇಷನ್ ಆಫ್ ಆ್ಯನ್ಯುವಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಆಫ್ ಪಂಚಾಯತ್ ಏರಿಯಾ. ಸೆಕೆಂಡ್ ಒನ್, ಫಾರ್ಮೇಷನ್ ಆಫ್ ಆ್ಯನ್ಯುವಲ್ ಬಜೆಟ್ ಆಫ್ ಗ್ರಾಮ ಪಂಚಾಯತ್, ಗ್ರಾಮ ಪಂಚಾಯಿತಿಯ ವಾರ್ಷಿಕ ಮುಂಗಡ ಪತ್ರ ತಯಾರಿ ಮಾಡುವುದು. ಥರ್ಡ್ ಒನ್, ಕಲೆಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ನೆಸೆಸರಿ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟಿಂಗ್ ಟು ಪಂಚಾಯತ್, ಪಂಚಾಯಿತಿಗೆ ಸಂಬಂಧಪಟ್ಟ ಅಗತ್ಯವಿರುವ ಅಂಕಿಅಂಶಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು. ಫೋರ್ತ್ ಒನ್, ಪ್ರೊವೈಡಿಂಗ್ ರಿಲೀಫ್ಸ್ ಇನ್ ನ್ಯಾಚುರಲ್ ಕಲಾಮಿಟೀಸ್, ದ್ಯಾಟ್ ಮೀನ್ಸ್ ಪ್ರಾಕೃತಿಕ ವಿಕೋಪಗಳಿಗೆ ಪರಿಹಾರ ಒದಗಣೆ ಮಾಡುವಂಥದ್ದು. ಫಿಫ್ತ್ ಒನ್, ಪ್ರಮೋಷನ್ ಆಫ್ ಅಗ್ರಿಕಲ್ಚರ್, ಕೃಷಿ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡುವುದು. ನೆಕ್ಸ್ಟ್ ಒನ್, ಪ್ರಮೋಷನ್ ಆಫ್ ಆ್ಯನಿಮಲ್ ಹಸ್ಬೆಂಡ್ರಿ, ಡೈರಿ ಆ್ಯಂಡ್ ಪೊಲ್ಯೂಟ್ರಿ, ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಅಭಿವೃದ್ಧಿ. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಫಿಷರೀಸ್, ಮೀನುಗಾರಿಕೆ ಅಭಿವೃದ್ಧಿ. ನೆಕ್ಸ್ಟ್ ಒನ್, ಸೋಷಲ್ ಆ್ಯಂಡ್ ಫಾರ್ಮ್ ಫಾರೆಸ್ಟ್ರಿ, ಮೈನರ್ ಫಾರೆಸ್ಟ್ ರಿಡ್ಯೂಸ್ ಫ್ಯೂಲ್ ಆ್ಯಂಡ್ ಫೋಡರ್, ಅಂದರೆ ಸಾಮಾಜಿಕ ಮತ್ತು ಕೃಷಿ ಅರಣ್ಯ, ಸಣ್ಣ ಅರಣ್ಯಗಳ ಉತ್ಪಾದನೆ, ಸೌದೆ ಮತ್ತು ಮೇವು. ದ ನೈನ್ತ್ ಒನ್, ಪ್ರಮೋಷನ್ ಆಫ್ ವಿಲೇಜ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್, ಗ್ರಾಮೀಣ ಮತ್ತು ಸಣ್ಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು ಮತ್ತು ಅವುಗಳಿಗೆ ಸಂಬಂಧಪಟ್ಟ ಕಾರ್ಯನಿರ್ವಹಣೆಯನ್ನು ನೆರವೇರಿಸುವುದು. ನೆಕ್ಸ್ಟ್ ಒನ್, ಡಿಸ್ಟ್ರಿಬ್ಯೂಷನ್ಸ್ ಆಫ್ ಸೈಟ್ಸ್ ಆ್ಯಂಡ್ ಹೌಸ್, ಮನೆ ಮತ್ತು ನಿವೇಶನವನ್ನು ವಿತರಣೆ ಮಾಡುವಂಥದ್ದು. ಸೊ ಲೈಕ್ ದಿಸ್ ದೆರ್ ಆರ್ ಮೆನಿ, ದೆರ್ ಆರ್ 25 ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಗ್ರಾಮ ಪಂಚಾಯತ್. ಓಕೆ, ಫಿನಾನ್ಸಸ್, ಗ್ರಾಮ ಪಂಚಾಯತ್ಗಳ ಸಂಪನ್ಮೂಲ ಈ ರೀತಿ ಇವೆ. ದ ಫಸ್ಟ್ ಒನ್, ಸೆಂಟ್ರಲ್ ರಿಸರ್ವ್ಡ್ ಫಂಡ್ಸ್ ಅಂದರೆ ಸರಕಾರದ ಅನುದಾನ. ಸೆಂಟ್ರಲ್ ರಿಸರ್ವ್ಡ್ ಫಂಡ್ಸ್ ಮೀನ್ಸ್ ಸರಕಾರದ ಅನುದಾನ. ಸೆಕೆಂಡ್ ಒನ್, ಫಂಡ್ಸ್ ಕಲೆಕ್ಟೆಡ್ ಥ್ರೂ ಇಂಪೋಸಿಷನ್ ಆಫ್ ಟ್ಯಾಕ್ಸ್ ಆ್ಯಂಡ್ ಪೆನಾಲ್ಟೀಸ್, ಅಂದರೆ ದಂಡ ಹಾಗೂ ತೆರಿಗೆ ಮೂಲಕ ಸಂಗ್ರಹಿಸಿದ ನಿಧಿ. ಥರ್ಡ್ ಒನ್, ಇನ್ಕಮ್ ಒಬ್ಟೇನ್ಡ್ ಥ್ರೂ ರೆಂಟ್ ಆ್ಯಂಡ್ ಸೇಲ್ ಆಫ್ ಗ್ರಾಮ ಪಂಚಾಯತ್ ಪ್ರಾಪರ್ಟಿ, ಗ್ರಾಮ ಪಂಚಾಯಿತಿ ಆಸ್ತಿಯ ಮೂಲಕ ಮತ್ತು ಕಟ್ಟಡಗಳ ಬಾಡಿಗೆ ಮೂಲಕ ಬಂದ ಆದಾಯಗಳು. ದ ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಅರ್ನ್ಡ್ ಆನ್ ಲೋನ್ಸ್, ಸಾಲದಿಂದ ಸಂಪಾದಿಸಿದ ಬಡ್ಡಿ. ದೀಸ್ ಆರ್ ದಿ ಸೋರ್ಸಸ್ ಆಫ್ ಫಿನಾನ್ಸ್ ಆಫ್ ಗ್ರಾಮ ಪಂಚಾಯತ್. ನೆಕ್ಸ್ಟ್ ಒನ್, ವಿ ಹ್ಯಾವ್ ಸ್ಟ್ಯಾಂಡಿಂಗ್ ಕಮಿಟಿ, ವಿ ಹ್ಯಾವ್ 5 ಸ್ಟ್ಯಾಂಡಿಂಗ್ ಕಮಿಟೀಸ್ ಟು ಲುಕ್ ಆಫ್ಟರ್ ದ ಫಂಕ್ಷನ್ಸ್ ಆಫ್ ಗ್ರಾಮ ಪಂಚಾಯತ್. ದೇ ಆರ್ ಕಮಿಟೀಸ್ ಆನ್ ಪ್ರೊಡಕ್ಟಿವಿಟಿ, ಉತ್ಪಾದನಾ ಸಮಿತಿ, ಕಮಿಟೀಸ್ ಆನ್ ಸೋಷಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಸಮಿತಿ, ಕಮಿಟೀಸ್ ಆನ್ ಸರ್ವಿಸ್, ಸೇವಾ ಸಮಿತಿ, ಕಮಿಟೀಸ್ ಆನ್ ಎಜುಕೇಷನ್ ಆ್ಯಂಡ್ ಹೆಲ್ತ್, ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ, ಕಮಿಟೀಸ್ ಆನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ, ಕೃಷಿ ಮತ್ತು ಕೈಗಾರಿಕಾ ಸಮಿತಿ. ಸೊ ದೀಸ್ ಆರ್ ದ 5 ಸ್ಟ್ಯಾಂಡಿಂಗ್ ಕಮಿಟೀಸ್ ಟು ಲುಕ್ ಆಫ್ಟರ್ ದ ಫಂಕ್ಷನ್ಸ್ ಆಫ್ ಗ್ರಾಮ ಪಂಚಾಯತ್. ಓಕೆ, ಸೊ ವಿ ಹ್ಯಾವ್ ಹಿಯರ್ ಇನ್ ದೀಸ್ ಕಮಿಟೀಸ್ ವಿ ಹ್ಯಾವ್ ಸೆಕ್ರೆಟ್ರಿ ಬೀಂಗ್ ದ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ಗ್ರಾಮ ಪಂಚಾಯತ್. ದೇ ಕ್ಯಾನ್ ಅಪಾಯಿಂಟ್ ದ ನೆಸೆಸರಿ ಸ್ಟಾಫ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಗ್ರಾಮ ಪಂಚಾಯತ್ ವಿತ್ ದ ಕನ್ಸೆಂಟ್ ಆಫ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ನೆಕ್ಸ್ಟ್ ವಿ ಹ್ಯಾವ್ ತಾಲೂಕ್ ಪಂಚಾಯತ್.
So let us look at the organization of Taluk Panchayat. See, this Taluk Panchayat is the middle tier in the Panchayat system. That means at the lower we have Gram Panchayat, and at the middle we have Taluk Panchayat. So as per the 1993 Act, at least one member shall be elected for the population of 10,000 people. So the Taluk Panchayat, Taluk Panchayat organization. So the Taluk Panchayat includes elected members of Taluk Panchayat, Lok Sabha and Rajya Sabha members representing the Taluk, Vidhana Sabha and Vidhana Parishad members in the Taluk. ಅಂದರೆ ತಾಲೂಕು ಪಂಚಾಯತ್ ರಚನೆಯನ್ನು ನೋಡೋದಾದರೆ, ತಾಲೂಕು ಪಂಚಾಯತ್ನಲ್ಲಿ ಪ್ರತಿ 10,000ಕ್ಕೆ ಓರ್ವ ಪ್ರತಿನಿಧಿಯನ್ನು ಚುನಾಯಿಸಲ್ಪಟ್ಟ ಸದಸ್ಯರುಗಳಿರುತ್ತಾರೆ. ಸಾಮಾನ್ಯವಾಗಿ ತಾಲೂಕು ಪಂಚಾಯತ್ನಲ್ಲಿ ಒಂದು ಚುನಾಯಿತ ಸದಸ್ಯರು, ಎರಡು ಆ ತಾಲೂಕನ್ನು ಪ್ರತಿನಿಧಿಸುವ ಲೋಕಸಭಾ ಮತ್ತು ರಾಜ್ಯಸಭೆ ಸದಸ್ಯರುಗಳು, ಮೂರನೇದಾಗಿ ಆ ತಾಲೂಕಿನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿರುತ್ತಾರೆ. ಇನ್ನು ಮೀಸಲಾತಿಗೆ ಸಂಬಂಧಪಟ್ಟಂತೆ ರಿಸರ್ವೇಷನ್ ಆಫ್ ಸೀಟ್ಸ್ ಆಸ್ ಫಾಲೋ: ಎಸ್ ಸಿಸ್ ಅವರಿಗೆ 15%, ಎಸ್ ಟಿಸ್ ಅವರಿಗೆ 3%, ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ 1/3, ವುಮೆನ್ ಆಲ್ಸೋ 1/3. ನಾವು ವಿ ಹ್ಯಾವ್ ಫಿನಾನ್ಸ್. ಸಿ, ಫಾಲೋಯಿಂಗ್ ಆರ್ ದ ಸೋರ್ಸಸ್ ಆಫ್ ರೆವೆನ್ಯೂ ಆಫ್ ದ ತಾಲೂಕು ಪಂಚಾಯತ್ಸ್. The first one, funds transferred from central reserved funds. Kendra Meesalu Nidhiyinda, Kendra Meesalitta Nidhiyinda Doretha Hana. Next one, funds collected through imposing taxes and penalties. Taluk Panchayati Vidhisida Terige Mattu Dandagalinda Sangrahavada Hana. The third one, income obtained through rent and sale of Taluk Panchayat property. ತಾಲೂಕ್ ಪಂಚಾಯಿತಿಯ ಆಸ್ತಿ ಮಾರಾಟ ಮತ್ತು ಕಟ್ಟಡಗಳ ಬಾಡಿಗೆಯಿಂದ ಸಂಗ್ರಹವಾದ ಹಣ. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಅರ್ನ್ಡ್ ಆನ್ ಲೋನ್, ಸಾಲದಿಂದ ಬಂದ ಆದಾಯ. ವಿ ಆಲ್ಸೋ ಹ್ಯಾವ್ ಇನ್ ದಿಸ್ ಲೈಕ್ ಗ್ರಾಮ ಪಂಚಾಯತ್, ಇನ್ ದಿಸ್ ಆಲ್ಸೋ ವಿ ಹ್ಯಾವ್ ಕಮಿಟೀಸ್, ಸ್ಟ್ಯಾಂಡಿಂಗ್ ಕಮಿಟೀಸ್. ದೇ ಆರ್ ಜನರಲ್ ಕಮಿಟಿ, ಸಾಮಾನ್ಯ ಸಮಿತಿ, ಕಮಿಟೀಸ್ ಆನ್ ಫಿನಾನ್ಸ್ ಅಕೌಂಟ್ಸ್ ಪ್ಲಾನಿಂಗ್, ಕಮಿಟೀಸ್ ಆನ್ ಫಿನಾನ್ಸ್ ಅಕೌಂಟ್ಸ್ ಪ್ಲಾನಿಂಗ್, ಹಣಕಾಸು ಲೆಕ್ಕಪತ್ರ ಮತ್ತು ಯೋಜನಾ ಸಮಿತಿ, ಆ್ಯಂಡ್ ಕಮಿಟೀಸ್ ಆನ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಸಮಿತಿ. ನೆಕ್ಸ್ಟ್ ವಿ ಹ್ಯಾವ್ ಫಂಕ್ಷನ್ಸ್ ಆಫ್ ತಾಲೂಕ್ ಪಂಚಾಯತ್. ಜನರಲ್ ಫಂಕ್ಷನ್ಸ್, ಸಿ ಜನರಲ್ ಫಂಕ್ಷನ್ಸ್, ದ ಫಸ್ಟ್ ಒನ್, ಪ್ರಿಪರೇಷನ್ ಆಫ್ ಆ್ಯನ್ಯುವಲ್ ಬಜೆಟ್ ಆಫ್ ದಿ ತಾಲೂಕ್ ಆ್ಯಂಡ್ ಇಟ್ಸ್ ಸಬ್ಮಿಷನ್ ವಿದಿನ್ ದ ಪ್ರಿಸ್ಕ್ರೈಬ್ ಟೈಮ್ ಟು ದ ಜಿಲ್ಲಾ ಪಂಚಾಯತ್. ಅಂದರೆ ನಾವು ಸಾಮಾನ್ಯ ಕಾರ್ಯಗಳನ್ನು ನೋಡಿದಾಗ ವಾರ್ಷಿಕ ಮುಂಗಡ ಪತ್ರ ತಯಾರಿಸಿ ಅದನ್ನು ನಿಶ್ಚಿತ ಅವಧಿಯೊಳಗೆ ಯಾರು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಗಳಿಗೆ ಒಪ್ಪಿಸಬೇಕು. ಎರಡನೇದಾಗಿ, ಇಂಪ್ಲಿಮೆಂಟೇಷನ್ ಆಫ್ ದ ವರ್ಕ್ ಅಸೈನ್ ಟು ಇಟ್ ಬೈ ದಿ ಗೌರ್ಮೆಂಟ್ ಆರ್ ಜಿಲ್ಲಾ ಪಂಚಾಯತ್. ಸರಕಾರ ಅಥವಾ ಜಿಲ್ಲಾ ಪಂಚಾಯತ್ ನಿರ್ದೇಶಿಸಿದ ಕಾರ್ಯಗಳ ಜಾರಿ, ಸರಕಾರ ಅಥವಾ ಜಿಲ್ಲಾ ಪಂಚಾಯತ್ ನಿರ್ದೇಶಿಸಿದ ಕಾರ್ಯಗಳ ಜಾರಿ. ದ ಥರ್ಡ್ ಒನ್, ಸಬ್ಮಿಷನ್ ಆಫ್ ದ ಪ್ಲಾನ್ಸ್ ರಿಗಾರ್ಡಿಂಗ್ ದ ಸ್ಕೀಮ್ಸ್ ಎಂಟ್ರಸ್ಟೆಡ್ ಟು ಇಟ್ ಬೈ ದಿ ಗೌರ್ಮೆಂಟ್ ಆರ್ ಜಿಲ್ಲಾ ಪಂಚಾಯತ್. ಸರಕಾರ ಅಥವಾ ಜಿಲ್ಲಾ ಪಂಚಾಯತ್ ವಹಿಸಿದ ಯೋಜನೆ ಬಗ್ಗೆ ರೂಪುರೇಷೆ ತಯಾರಿಸುವುದು, ಸರಕಾರ ಅಥವಾ ಇದರ ಮೇಲಿನ ಪಂಚಾಯತ್ ಅಂದರೆ ಜಿಲ್ಲಾ ಪಂಚಾಯಿತಿ ವಹಿಸಿದ ಯೋಜನೆ ಬಗ್ಗೆ ರೂಪುರೇಷೆ ತಯಾರಿಸಿ ಏನು ಮಾಡುವಂಥದ್ದು, ಒಪ್ಪಿಸುವಂಥದ್ದು. ನೆಕ್ಸ್ಟ್ ಒನ್, ವಿ ಹ್ಯಾವ್ ಪ್ರೊವೈಡಿಂಗ್ ರಿಲೀಫ್ ಇನ್ ಕಲಾಮಿಟೀಸ್, ಆಕಸ್ಮಿಕಗಳಿಗೆ ಪರಿಹಾರವನ್ನು ಒದಗಿಸುವಂಥದ್ದು. ನಾವು ವಿ ಹ್ಯಾವ್ ಅದರ್ ಫಂಕ್ಷನ್ಸ್. ಫಸ್ಟ್ ಒನ್, ಪ್ರಮೋಷನ್ ಆಫ್ ಅಗ್ರಿಕಲ್ಚರ್, ಕೃಷಿ ಅಭಿವೃದ್ಧಿ. ಸೆಕೆಂಡ್ ಒನ್, ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಮೆಂಟ್ ಆ್ಯಂಡ್ ಸೋಷಿಯಲ್ ಕನ್ಸರ್ವೇಷನ್, ಭೂ ಅಭಿವೃದ್ಧಿ, ಭೂ ನಿರ್ವಹಣೆ ಮತ್ತು ಸಾಮಾಜಿಕ ರಕ್ಷಣೆ. ಮೈಂಟೆನೆನ್ಸ್ ಆಫ್ ಡೈರಿಂಗ್, ಪೊಲಿಟ್ರಿ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ, ಕೋಳಿ ಸಾಕಾಣೆ, ಪಶುಸಂಗೋಪನೆ ಮತ್ತು ಕ್ಷೀರ ಕೇಂದ್ರಗಳ ಸ್ಥಾಪನೆ ಮಾಡುವಂಥದ್ದು. ಡೆವಲಪ್ಮೆಂಟ್ ಆಫ್ ಫಿಷರೀಸ್, ಮೀನುಗಾರಿಕೆ ಅಭಿವೃದ್ಧಿ. ಪ್ರಮೋಷನ್ ಆಫ್ ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್, ಅಂದರೆ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ. ಪ್ರಿವೆನ್ಷನ್ ಆಫ್ ವಾಟರ್ ಪೊಲ್ಯೂಷನ್ ಆ್ಯಂಡ್ ಮೈಂಟೆನೆನ್ಸ್ ಆಫ್ ವಾಟರ್ ರೂರಲ್ ವಾಟರ್ ಸಪ್ಲೈ ಸ್ಕೀಮ್ಸ್, ಅಂದರೆ ಕುಡಿಯುವ ನೀರಿನ ಯೋಜನೆ ಮತ್ತು ಜಲಮಾಲಿನ್ಯ ತಡೆಯುವಂಥದ್ದು. ಕನ್ಸ್ಟ್ರಕ್ಷನ್ ಆ್ಯಂಡ್ ಮೈಂಟೆನೆನ್ಸ್ ಆಫ್ ರೋಡ್ಸ್, ವಾಟರ್ವೇಸ್. ಪ್ರಮೋಷನ್ ಆಫ್ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್, ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಆಫ್ ವುಮೆನ್, ಏನು ಮಾಡುವ ಕುಟುಂಬ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನ ಮಾಡುವಂಥದ್ದು. ದ ಏಯ್ತ್ ಒನ್, ಪ್ರಮೋಷನ್ ಆಫ್ ಲೈಬ್ರರೀಸ್, ಕೋಆಪರೇಟಿವ್ ಆ್ಯಕ್ಟಿವಿಟೀಸ್ ಆ್ಯಂಡ್
ಎಲೆಕ್ಟ್ರಿಫಿಕೇಷನ್ ಗ್ರಂಥಾಲಯಗಳ ಸ್ಥಾಪನೆ ಮಾಡುವುದು ಸಹಕಾರಿ ಪದ್ಧತಿ ಚಟುವಟಿಕೆಗಳ ಜಾರಿ ಮತ್ತು ಗ್ರಾಮೀಣ ವಿದ್ಯುದೀಕರಣ ರೋಡುಗಳಲ್ಲಿ ಲೈಟ್ಗಳನ್ನೆಲ್ಲ ಇದು ಹಾಕುವಂತಹ ಒಂದು ಜವಾಬ್ದಾರಿ. ನೆಕ್ಸ್ಟ್ ಒನ್ ಇಂಪ್ಲಿಮೆಂಟೇಷನ್ ಆಫ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬಿ ಪಿ ಎಲ್ ಎ ಪಿ ಎಲ್ ಎಲ್ಲ ಇದೆಯಲ್ಲ ಅದು ಸಾರ್ವಜನಿಕ ವಿತರಣಾ ಪದ್ಧತಿಯನ್ನು ನೋಡಿಕೊಳ್ಳುವಂಥದ್ದು. ಓಕೆ, ಸೊ ನೆಕ್ಸ್ಟ್ ವಿ ಲೆಟ್ಸ್ ಮೂವ್ ಆನ್ ಟು ದ ಜಿಲ್ಲಾ ಪಂಚಾಯತ್. ಸಿ ಜಿಲ್ಲಾ ಪಂಚಾಯತ್ ಆಸ್ ಪರ್ ದ ಪಂಚಾಯತ್ ರಾಜ್ ಆ್ಯಕ್ಟ್ 1993 ದೇ ಶಾಲ್ ಬಿ ಅ ಜಿಲ್ಲಾ ಪಂಚಾಯತ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಇನ್ ಡಿಸ್ಟ್ರಿಕ್ಟ್ ಲೆವೆಲ್ ವಿ ಹ್ಯಾವ್ ಜಿಲ್ಲಾ ಪಂಚಾಯತ್. ದ ನಂಬರ್ ಬೀಯಿಂಗ್ ಡಿಟರ್ಮೈನ್ಡ್ ಬೈ ದಿ ಪಾಪ್ಯುಲೇಷನ್ ಆಫ್ ದಿ ಡಿಸ್ಟ್ರಿಕ್ಟ್. ಒನ್ ರೆಪ್ರೆಸೆಂಟೇಟಿವ್ ಈಸ್ ಟು ಬಿ ಎಲೆಕ್ಟೆಡ್ ಫಾರ್ ಅ ಪಾಪ್ಯುಲೇಷನ್ ಆಫ್ 40,000 ಬಟ್ ದಿಸ್ ರೇಷಿಯೋ ವ್ಯಾರೀಸ್. ಫಾರ್ ಎಕ್ಸಾಂಪಲ್ ಇನ್ ಸೌತ್ ಕ್ಯಾನ್ರಾ ದ ರೇಷಿಯೋ ವಿ ಹ್ಯಾವ್ ಗಿವನ್ 1:30,000. ಇಟ್ ಈಸ್ 1:18,000 ಇನ್ ಚಿಕ್ಕಮಗಳೂರು ಆ್ಯಂಡ್ ಕೊಡಗು. ಕರ್ನಾಟಕದಲ್ಲಿ 1993 ಪಂಚಾಯತ್ ರಾಜ್ ಕಾಯ್ದೆಯಂತೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಪಂಚಾಯತ್ ಇರ್ತದೆ. ಇದರಲ್ಲಿ 40,000 ಜನಸಂಖ್ಯೆ ಗೌರವನಂತೆ ಚುನಾಯಿತ ಸದಸ್ಯರುಗಳಿರ್ತಾರೆ. ಈಗ ಇದರ ರಚನೆಯನ್ನು ನೋಡುವುದಾದರೆ ಸಿ ದ ಫಸ್ಟ್ ಒನ್ ದಿಸ್ ಯೋರ್ ಜಿಲ್ಲಾ ಪಂಚಾಯತ್ ಆರ್ಗನೈಸೇಷನ್ ಇನ್ಕ್ಲೂಡ್ಸ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಜಿಲ್ಲಾ ಪಂಚಾಯತ್, ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಮೆಂಬರ್ಸ್ ಎಲೆಕ್ಟೆಡ್ ಫ್ರಮ್ ದಿ ಡಿಸ್ಟ್ರಿಕ್ಟ್, ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್ ರೆಪ್ರೆಸೆಂಟಿಂಗ್ ಫ್ರಮ್ ದಿ ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್. ಜಿಲ್ಲಾ ಪಂಚಾಯತ್ನ ಚುನಾಯಿತ ಸದಸ್ಯರು, ಜಿಲ್ಲೆಯಿಂದ ಆಯ್ಕೆಯಾದ ಸಂಸತ್ ಸದಸ್ಯರು, ಜಿಲ್ಲೆಯನ್ನು ಪ್ರತಿನಿಧಿಸುವ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನು ಒಳಗೊಂಡಿವೆ. ನೆಕ್ಸ್ಟ್ ಒನ್ ಫಿನಾನ್ಸ್. ಫಾಲೋವಿಂಗ್ ಆರ್ ದ ಸೋರ್ಸಸ್ ಆಫ್ ರೆವೆನ್ಯೂ ಆಫ್ ದ ಜಿಲ್ಲಾ ಪಂಚಾಯತ್. ದ ಫಸ್ಟ್ ಒನ್ ದ ಅಮೌಂಟ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಕನ್ಸಾಲಿಡೇಟ್ ಫಂಡ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್, ರಾಜ್ಯದ ಸಂಚಿತ ನಿಧಿಯಿಂದ ವರ್ಗಾವಣೆಗೊಂಡ ಹಣದ ಮೊತ್ತ. ನೆಕ್ಸ್ಟ್ ಒನ್ ಲೋನ್ಸ್ ಗ್ರ್ಯಾಂಟ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಮೇಡ್ ಬೈ ದಿ ಗೌರ್ಮೆಂಟ್, ಸಾಲ ಅನುದಾನ ಮತ್ತು ರಾಜ್ಯ ಸರ್ಕಾರ ನೀಡಿದ ಕೊಡುಗೆ. ಥರ್ಡ್ ಒನ್ ಫೀಸ್ ಆ್ಯಂಡ್ ಪೆನಾಲ್ಟಿ ಇಂಪೋಸ್ಡ್ ಆ್ಯಂಡ್ ಕಲೆಕ್ಟೆಡ್ ಬೈ ದಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ವಿಧಿಸಿದ ಮತ್ತು ಸಂಗ್ರಹಿಸಿದ ತೆರಿಗೆ ಮತ್ತು ದಂಡ ಶುಲ್ಕ. ಇನ್ಕಮ್ ಕಲೆಕ್ಟೆಡ್ ಫ್ರಮ್ ರೆಂಟ್ ಆ್ಯಂಡ್ ಸೇಲ್ ಆಫ್ ಜಿಲ್ಲಾ ಪಂಚಾಯತ್ ಪ್ರಾಪರ್ಟಿ, ಜಿಲ್ಲಾ ಪಂಚಾಯತ್ನ ಆಸ್ತಿಯಿಂದ ಬಂದ ಬಾಡಿಗೆ ಮತ್ತು ಮಾರಾಟದಿಂದ ದೊರೆತ ಹಣ. ನೆಕ್ಸ್ಟ್ ಒನ್ ಸಚ್ ಅದರ್ ಇನ್ಕಮ್ ಆಸ್ ದ ಜಿಲ್ಲಾ ಪಂಚಾಯತ್ ರಿಸೀವ್ಸ್ ಆ್ಯಂಡ್ ಅರ್ನ್ಸ್ ಆನ್ ಲೋನ್ಸ್ ಆ್ಯಂಡ್ ಸೆಕ್ಯೂರಿಟಿ ಡೆಪಾಸಿಟ್ಸ್, ಸಾಲ ಮತ್ತು ಭದ್ರತಾ ಠೇವಣಿಗಳಿಂದ ದೊರೆತ ಆದಾಯ. ದೀಸ್ ಆರ್ ದ ಸೋರ್ಸಸ್ ಆಫ್ ರೆವೆನ್ಯೂ ಆಫ್ ದ ಜಿಲ್ಲಾ ಪಂಚಾಯತ್. ನೆಕ್ಸ್ಟ್ ವಿ ಹ್ಯಾವ್ ಕಮಿಟೀಸ್ ಲೈಕ್ ಗ್ರಾಮ ಪಂಚಾಯತ್ ಆ್ಯಂಡ್ ತಾಲೂಕು ಪಂಚಾಯತ್. ಜಿಲ್ಲಾ ಪಂಚಾಯತ್ ಹ್ಯಾಸ್ ಆಲ್ಸೋ ಗಾಟ್ ಸಮ್ ಆಫ್ ದ ಕಮಿಟೀಸ್. ದೆರ್ ಆರ್ ಟೋಟಲಿ 5 ಕಮಿಟೀಸ್. ದ ಫಸ್ಟ್ ಒನ್ ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ, ದಟ್ ಈಸ್ ಸಾಮಾನ್ಯ ಸ್ಥಾಯಿ ಸಮಿತಿ. ಫಿನಾನ್ಸ್ ಆಡಿಟ್ ಆ್ಯಂಡ್ ಪ್ಲಾನಿಂಗ್ ಕಮಿಟಿ, ಹಣಕಾಸು ಲೆಕ್ಕಪತ್ರ ತನಿಖೆ ಮತ್ತು ಯೋಜನಾ ಸಮಿತಿ. ಸೋಷಿಯಲ್ ಜಸ್ಟಿಸ್ ಕಮಿಟಿ, ಸಾಮಾಜಿಕ ನ್ಯಾಯ ಸಮಿತಿ. ಎಜುಕೇಷನಲ್ ಆ್ಯಂಡ್ ಹೆಲ್ತ್ ಕಮಿಟೀಸ್, ಶೈಕ್ಷಣಿಕ ಮತ್ತು ಆರೋಗ್ಯ ಸಮಿತಿ. ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ ಕಮಿಟೀಸ್, ಕೃಷಿ ಮತ್ತು ಕೈಗಾರಿಕಾ ಸಮಿತಿ. ನಾವು ಜಸ್ಟ್ ಡೈರೆಕ್ಟ್ಲಿ ಮೂವ್ ಆನ್ ಟು ಅಂಡರ್ಸ್ಟ್ಯಾಂಡ್ ದ ಫಂಕ್ಷನ್ಸ್ ಆಫ್ ಜಿಲ್ಲಾ ಪಂಚಾಯತ್. ಸೊ ದ ಜನರಲ್ ಫಂಕ್ಷನ್ ಈಸ್ ಸಿ ಜನರಲ್ ಫಂಕ್ಷನ್ಸ್ ಆಫ್ ದಿ ಜಿಲ್ಲಾ ಪಂಚಾಯತ್ ಇನ್ಕ್ಲೂಡ್ ಓವರ್ಆಲ್ ಸೂಪರ್ವಿಷನ್, ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸ್. ದೀಸ್ ಫಂಕ್ಷನ್ಸ್ ಆಲ್ಸೋ ಇನ್ಕ್ಲೂಡ್ ದ ಪ್ರಿಪರೇಷನ್ ಆಫ್ ದಿ ಪ್ಲ್ಯಾನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಡಿಸ್ಟ್ರಿಕ್ಟ್. ಅಂದರೆ ಸಾಮಾನ್ಯ ಕಾರ್ಯಕ್ರಮಗಳನ್ನು ನೋಡುವುದಾದರೆ ಸಮಗ್ರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಿಸಬೇಕಾಗಿದೆ. ಅದಕ್ಕೆ ಬೇಕಾದೆಲ್ಲ ಯೋಜನೆಯನ್ನು ತಯಾರಿಸಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಂಥದ್ದು. ಅಷ್ಟೇ ಅಲ್ಲದೆ ಜಿಲ್ಲಾ ಪಂಚಾಯತ್ ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಮೇಲ್ವಿಚಾರಣೆಯೊಂದಿಗೆ ಸಮನ್ವಯತೆ ಸಾಧಿಸಿ ನಿಯಂತ್ರಿಸುತ್ತದೆ. ನೆಕ್ಸ್ಟ್ ಅದರ್ ಫಂಕ್ಷನ್, ದ ಫಸ್ಟ್ ಒನ್ ಜಿಲ್ಲಾ ಪಂಚಾಯತ್ ಕನ್ಸರ್ನ್ ವಿತ್ ದ ಪ್ರಮೋಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಅಗ್ರಿಕಲ್ಚರಲ್ ಆ್ಯಂಡ್ ಹಾರ್ಟಿಕಲ್ಚರಲ್ ಫಾರ್ಮ್ಸ್ ಆ್ಯಂಡ್ ಕಮರ್ಷಿಯಲ್ ಫಾರ್ಮ್ಸ್. ಜಿಲ್ಲಾ ಪಂಚಾಯತ್ ಕೃಷಿ, ತೋಟಗಾರಿಕೆ ಮತ್ತು ವಾಣಿಜ್ಯ ಕೃಷಿಗೆ ಪ್ರೋತ್ಸಾಹ ನೀಡಿ ಅಭಿವೃದ್ಧಿಪಡಿಸುತ್ತದೆ. ಎರಡನೇದಾಗಿ ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಸಾಯಿಲ್ ಕನ್ಸರ್ವೇಷನ್ ಪ್ರೋಗ್ರಾಮ್ಸ್, ಭೂ ಅಭಿವೃದ್ಧಿ ಯೋಜನೆಗಳ ಜಾರಿ ಮತ್ತು ಮಣ್ಣಿನ ಸಂರಕ್ಷಣೆ ಕಾರ್ಯಕ್ರಮ ಜಾರಿ. ಥರ್ಡ್ ಒನ್ ಡೆವಲಪ್ಮೆಂಟ್ ಆಫ್ ಫಿಷರೀಸ್ ಆ್ಯಂಡ್ ಇರಿಗೇಷನ್ ವರ್ಕ್ಸ್, ಮೀನುಗಾರಿಕೆ ಅಭಿವೃದ್ಧಿ ಮತ್ತು ನೀರಾವರಿ ಕೆಲಸಗಳು. ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಮೈಂಟೆನೆನ್ಸ್ ಆಫ್ ಪ್ರೈಮರಿ ಹೈಸ್ಕೂಲ್,
ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳ ನಿರ್ವಹಣೆ, ಇಂಪ್ಲಿಮೆಂಟೇಷನ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಸ್, ಅಡಲ್ಟ್ ಲಿಟ್ರಸಿ ಪ್ರೋಗ್ರಾಮ್ಸ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಹಾಗೂ ವಯಸ್ಕ ಶಿಕ್ಷಣ ಕಾರ್ಯಕ್ರಮ ಜಾರಿ, ಇವುಗಳೆಲ್ಲವೂ ಸಹ ಇವುಗಳನ್ನು ಬಿಟ್ಟರೆ ದರ್ ಆರ್ ಮೋರ್ ಪಾಯಿಂಟ್ಸ್, ಯು ಕ್ಯಾನ್ ರೀಡ್ ಇಟ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ದೀಸ್ ಆರ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಆರ್ಗನೈಸೇಷನ್ ಆ್ಯಂಡ್ ಆಲ್ಸೋ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಆ್ಯಂಡ್ ಜಿಲ್ಲಾ ಪಂಚಾಯತ್. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಇಫ್ ಯು ಹ್ಯಾವ್ ಗಾಟ್ ಎನಿ ಡೌಟ್ಸ್, ಯು ಕ್ಯಾನ್ ಆಸ್ಕ್ ಮೀ ಎನಿ ಟೈಮ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ಲಿಸ್ನಿಂಗ್.